विधानसभा चुनाव के केसरी पड़े भर्जरी तयारिया अभ्यर्थि आय्के बीजेपी नायक मुंदर विधानसभा चुनाव समय आगे अभ्यर्थि आय्के बीजेपी नायक मुंदर अभ्यर्थि आय्के राज्य बीजेपी रचने नायक रचसी अभ्यर्थि आय्के जिले प्रवास मूलक अभ्यर्थी आय्के तयारी बीजेपी मुंदागिदे प्रबल अभ्यर्थियों कणक्किळिसबेकादंत टास्क कूड़ा बीजेपी के विजय संकल्प यात्रे मुगिता प्रवास कैगोळ्ता इदे बीजेपी चुनावणे दिनांक घोषणे बळिक पट्टी बिडुगडे माडोदक्कू कूड़ा तयारियन्न माडिकोळ्ळलागिदे क्षेत्र गोंदलविल्लदे प्रचार के सिद्धतेयन्न बीजेपी माडिकोळ्ता इदे हागाद्रे ईग तंड रचने माडिदारे आ तंडदल्लि यारिदारे अन्नोदन्न कूड़ा गमनिसुत्ता होगोण बीजेपी राष्ट्रीय प्रधान कार्यदर्शी सीटी रवि हागे राज्य उस्तुवारि सह राज्य बीजेपी सह उस्तुवारि डीके अरुण सचिव अशोक माजी सीएं जगदीश शेट्टर गोविंद कारजोल केंद्र सचिव प्रहलाद जोशी सदानंद गौड़ सचिव अश्वथ नारायण सचिव केएस ईश्वरप्प सचिव श्रीरामुलु इवरेल्लरू कूड़ा तंडदल्लि इर्तारे विशेष तंडवन्न रचने माडलागिदे प्रमुखवागि ई तंडद केलस एनु अंत हेळिद्रे राज्य प्रवासवन्न कैगोळ्ळोदु जोतेगे सूक्तवादंत अभ्यर्थियन्न आय्के माडोदक्के ईग सिद्धतेयन्न माडिकोळ्ळलागता इदे चुनावणा दिनांक घोषणे आद बळिक इवरु पट्टियन्न बिडुगडे माडोदक्के कूड तयारियन्न माडिकोंडिद्दारे बीजेपी राष्ट्रीय प्रधान कार्यदर्शी सीटी रवि सचिव आर अशोक माजी सीएं जगदीश शेट्टर गोविंद कारजोल केंद्र सचिव प्रहलाद जोशी सदानंद गौड़ सचिव अश्वथ नारायण केएस ईश्वरप्प सचिव श्रीरामुलु इवरेल्लरू कूड़ा गमनिसबेकु राज्यदल्लि बीजेपी सरकारवन्न मत्ते अधिकारक्के तरुवंत निट्टिनल्लि बीजेपी एल्ला रीतिय कसरत्तन्न माड्ता इदे रणतंत्रगळ मेले रणतंत्रगळन्न रूपिसुत्ता इदे बीजेपी हैकमांड कूड राज्यक्के बंदु हलवु अभिवृद्धि योजनेगळन्न उद्घाटने माडोदु शंकुस्थापने नेरवेरिसोदर मूलक अभिवृद्धि योजने मत शिकारियन ना गमनता जिले प्रवासवे बीजेपी नायक मुंदर विजय संकल्प यात्रे नड़ीता है आ विजय संकल्प यात्रे मुगद नंतर प्रवासव कैगता है चुनाव दिनांक निगदि नंतर बीजेपी अभ्यर्थी पट्टिया कूड़ा बिगड़े माड़े बीजेपी नायक तयारिया ಎಸಿಗ ಮುಂದಿನ ಚುನಾವಣೆಯನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿಗೆ ಇದೆ ಒಂದ ಕಡೆ ಪಕ್ಷದ ಒಳಗಿನ ಗೊಂದಲಗಳು ಅಸಮಾಧಾನಗಳನ್ನು ಕೂಡ ಬಗೆಹರಿಸಬೇಕು ಒಂದ ಕಡೆ ಬಿಎಸ್ ಯಡಿಯೂರಪ್ಪ ಅವರು ಕೆಲವೊಂದಷ್ಟು ಬಾಂಬ್ ಅನ್ನು ಕೂಡ ಸಿಡಿಸಿದ್ದಾರೆ ಈಗ ಇರುವಂತ ಹಾಲಿ ಶಾಸಕರು ಏನಿದ್ದಾರೆ ಅವರಿಗೆ ಕೆಲವೊಬ್ಬರಿಗೆ ಮಾತ್ರ ಬಿಜೆಪಿ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಈಗ ಬಿಜೆಪಿಯಲ್ಲಿ ಗಮನಿಸಬಹುದು ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ಚುನಾವಣೆಯನ್ನ ಬಿಜೆಪಿಗೆ ಎಲ್ಲದೂ ಕೂಡ ಅಷ್ಟೊಂದು ಈಜಿ ಆಗಿಲ್ಲ ಪ್ರಬಲ ಪೈಪೋಟಿಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಕೂಡ ಮುಂದಾಗ್ತಾ ಇದೆ ಹಾಗಾಗಿ ಎಲ್ಲೆಲ್ಲ ಪ್ರಬಲ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರೆ ಅವರು ವಿನ್ ಆಗ್ತಾರೆ ಅಥವಾ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅನ್ನೋದನ್ನ ಕೂಡ ಅವಲೋಕನ ಮಾಡಬೇಕಾಗುತ್ತೆ ಈಗಾಗಲೇ ಬಿಜೆಪಿಯಲ್ಲಿ ಆಂತರಿಕವಾದಂತ ಒಂದು ಸರ್ವೆಯನ್ನು ಕೂಡ ಮಾಡಿ ಮುಗಿಸಲಾಗಿದೆ ಆ ಆಂತರಿಕ ಸರ್ವೆಯಲ್ಲಿ ಕೂಡ ಕೆಲವೊಂದಷ್ಟು ವಿಚಾರಗಳು ಈಗ ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ ಬಿಜೆಪಿಯ ಹೈಕಮಾಂಡ್ ಕೂಡ ರಾಜ್ಯ ವಿಧಾನಸಭೆಯ ಚುನಾವಣೆ ಏನಿದೆ ಆ ಚುನಾವಣೆ ಮೇಲೆ ಹೆಚ್ಚಿನ ಕಣ್ಣನ್ನ ಇಟ್ಟಿದೆ ನಿಗಾ ಇಟ್ಟಿದೆ ಯಾವ ರೀತಿ ಪ್ರಚಾರವನ್ನ ಮಾಡಬೇಕು ಜನಪ್ರಿಯ ಯೋಜನೆಗಳು ಬಿಜೆಪಿ ಸರ್ಕಾರ ತಂದಿರುವಂತ ಜನಪ್ರಿಯ ಯೋಜನೆಗಳು ಅಥವಾ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ ಇದರೆಲ್ಲದರ ನಡುವೆ ಈಗ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಚುನಾವಣೆಗೆ ಕೇಸರಿ ಪಡೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳತಾ ಇದೆ ಯಾವೆಲ್ಲ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಅನ್ನುವಂತ ಕುತೂಹಲ ಸಹಜವಾಗಿ ಮನೆ ಮಾಡಿದೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ತೊಡಗಿದೆ ಜೊತೆಗೆ ಈ ವಿಶೇಷ ತಂಡದ ಕಾರ್ಯ ಏನಾಗಿರುತ್ತೆ ಇನ್ನಷ್ಟು ಏನಂದ್ರೆ ಬಿಜೆಪಿ ಸಾಕಷ್ಟು ಸರ್ಕಸ್ ಮತ್ತೆ ರಣತಂತ್ರದೊಂದಿಗೆ ಚುನಾವಣೆಯನ್ನ ಎದುರಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದೀಗ ವಿಜಯ ಸಂಕಲ್ಪ ಯಾತ್ರೆ ಮುಗಿತಿದ್ದಾಗೆ ರಥಯಾತ್ರೆ ಮುಗಿತಿದ್ದಾಗೆ ನಾಯಕರ ರಾಜ್ಯ ಪ್ರವಾಸಕ್ಕೆ ಇದೀಗ ವೇದಿಕೆಯನ್ನ ಸಿದ್ಧತೆ ಮಾಡ್ಕೊಳ್ತಾ ಇದೆ ಈ ಐದು ತಂಡವಾಗಿ ನಾಯಕರ ಒಂದು ಪ್ರವಾಸ ಆರಂಭವಾಗುತ್ತೆ ಇದರ ಉದ್ದೇಶ ಇಷ್ಟೇ ಏನು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಟ್ಟು ಸಹ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಏನು ಈಗ ಒಂದು ಕ್ಷೇತ್ರದಲ್ಲಿ 4 ರಿಂದ 5 ಮಂದಿ ಆಕಾಂಕ್ಷಿಗಳು ಇರ್ತಾರೆ ಅವರನ್ನು ಯಾವ ರೀತಿ ಮನವೊಲಿಸಬೇಕು ಅವರು
ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಎಲ್ಲರೂ ಸಹ ಒಬ್ಬರಿಗೇನೆ ನೀವು ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಪಕ್ಷಕ್ಕೆ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಮನವೊಲಿಸಬೇಕು. ಜೊತೆಗೆ ಯಾವ್ಯಾವ ರೀತಿ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಡೆವಲಪ್ಮೆಂಟ್ ವರ್ಕ್ ಗಳನ್ನು ಯಾವ ರೀತಿ ಜನರಿಗೆ ತಿಳಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ವೇದಿಕೆಯನ್ನು ನಿರ್ಮಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಈ ಟೀಮ್ ಕೆಲಸವನ್ನ ಮಾಡುತ್ತೆ. ಪ್ರಮುಖವಾಗಿ 5 ಟೀಮ್ಗಳಾಗಿ ಈ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲ ಟೀಮು ಏನು ಪ್ರಧಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿ ಟಿ ರವಿ ಮತ್ತೆ ಸಹ ಉಸ್ತುವಾರಿ ಆಗಿರ್ತಕ್ಕಂಥ ಡಿ ಕೆ ಅರುಣ್ ಅವರ ನೇತೃತ್ವದ ಒಂದು ಟೀಮು ರಾಜ್ಯ ಪ್ರವಾಸವನ್ನ ಮಾಡುತ್ತೆ. ನಂತರ ಸಚಿವ ಆರ್ ಅಶೋಕ್ ಹಾಗೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದ ಒಂದು ಟೀಮು, ನಂತರ ಸಚಿವ ಗೋವಿಂದ ಕಾರಜೋಳ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಒಂದು ಟೀಮು, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅಶ್ವಥ್ ನಾರಾಯಣ್ ಮತ್ತೆ ಬಿಜೆಪಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಿರ್ಮಲ್ ಕುಮಾರ್ ಸುರಾಣ ಅವರ ಒಂದು ಟೀಮು, ಜೊತೆಗೆ ಫೈನಲ್ ಆಗಿ ಸಚಿವ ಕೆ ಈಶ್ವರಪ್ಪ ಮತ್ತು ಶ್ರೀರಾಮನ್ ಅವರ ಒಂದು ಟೀಮು. ಈ 5 ಟೀಮು ಇಡೀ ರಾಜ್ಯಾದ್ಯಂತ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸಂಚಾರವನ್ನ ಮಾಡಿ ಯಾವುದೇ ಕಾರಣಕ್ಕೂ ಸಹ ಎಲ್ಲೂ ಅಸಮಾಧಾನ ಭುಗಿಲೇಳಬಾರದು. ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧವಾಗಿರ್ಬೇಕು. ಎಲ್ಲರೂ ಸಹ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು, ಯಾರು ವ್ಯಕ್ತಿಗೋಸ್ಕರ ಕೆಲಸವನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಪ್ರವಾಸವನ್ನ ಮಾಡ್ತಾರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಒಂದೇನಾದ್ರು ಯಶಸ್ಸನ್ನು ಸಾಧಿಸಿದ್ದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲದೆ ಚುನಾವಣೆಯನ್ನು ಎದುರಿಸಬಹುದು ಮತ್ತೆ ಅತಿ ಬಹುಮತವನ್ನು ಗಳಿಸಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಈ ನಿಟ್ಟಿನಲ್ಲಿ ಈ ತಂತ್ರಗಾರಿಕೆಯನ್ನು ಅನುಸರಿಸಿದ್ದೆ ಇಲ್ಲಿನ ಶ್ರೀ. ಥ್ಯಾಂಕ್ ಯು ರಾಘವೇಂದ್ರ.